ಪಬ್ಲಿಕ್ ಟಿವಿಯ 12ನೇ ವಾರ್ಷಿಕೋತ್ಸವ ಪ್ರಯುಕ್ತ ನಡೆದಂತಹ ಪಬ್ಲಿಕ್ ಟಿವಿ ಸಹೋದ್ಯೋಗಿಗಳ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಬ್ಲಿಕ್ ಹುಡುಗರ ತಂಡ ಭರ್ಜರಿ ಗೆಲುವು ದಾಖಲಿಸಿ ವರ್ಷದ ಚಾಂಪಿಯನ್ ಆಯಿತು. ವಿಜಯನಗರದ ಬಾಲಗಂಗಾಧರನಾಥ ಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಹೊನಲು ಬೆಳಕಿನ ಪಂದ್ಯದಲ್ಲಿ ಲೋಕೇಶ್ ನಾಯಕತ್ವದ ಪಬ್ಲಿಕ್ ಪಂಟರ್ಸ್ ತಂಡದ ವಿರುದ್ಧ ಶ್ರೀನಿವಾಸರಾವ್ ನಾಯಕತ್ವದ ಪಬ್ಲಿಕ್ ಹುಡುಗರ ತಂಡ ಭರ್ಜರಿ ಗೆಲುವು ಸಾಧಿಸಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ. ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದಂತಹ ಪಬ್ಲಿಕ್ ಹುಡುಗರ ತಂಡ 3 ವಿಕೆಟ್ ಕಳೆದುಕೊಂಡು 30 ರನ್ನನ್ನು ಗಳಿಸಿದೆ. 31 ರನ್ ಗುರಿ ಬೆನ್ನತ್ತಿದ ಪಬ್ಲಿಕ್ ಪಂಟರ್ಸ್ ತಂಡ 4 ವಿಕೆಟ್ ಕಳೆದುಕೊಂಡು 23 ರನ್ ಗಳಿಸಿ 7 ರನ್ಗಳಿಂದ ಸೋಲ್ ಕಾಣ್ತು. ವಿಜೇತ ತಂಡಕ್ಕೆ ಫೆಬ್ರವರಿ 12 ಪಬ್ಲಿಕ್ ಟಿವಿ ಮುಖ್ಯಸ್ಥರು HR ರಂಗನಾಥ್ ಸರ್ ಟ್ರೋಫಿ ವಿತರಣೆ ಮಾಡಿದ್ದಾರೆ. ಸೂಪರ್ ಥ್ಯಾಂಕ್ ಯು ಸೋ ಮಚ್.